ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಈ ವಾರದಲ್ಲಿ ಯಾವ ಸ್ಪರ್ಧಿ ಔಟ್ ಆಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸ್ಯಾಟರ್ಡೆ ಎಪಿಸೋಡ್ ನಲ್ಲಿ ಕಾರ್ತಿಕ್ ಅವರು ಸೇಫ್ ಆಗಿದ್ದಾರೆ, ಜೊತೆಗೆ ಈಗ ಡ್ರೋನ್ ಪ್ರತಾಪ್ ಅವರು ಹಾಗೆ ತುಕಾಲಿ ಸಂತೋಷ್ ಅವರು, ಉರ್ತೂರ್ ಸಂತೋಷ್ ಅವರು ಕೂಡ ಸೇಫ್ ಆಗ್ತಿದ್ದಾರೆ. ಕೊನೆಯಲ್ಲಿ ತುಂಬ ಆ್ಯಟಿಟ್ಯೂಡ್ ಆಗಿ ತುಂಬ ಸ್ವ್ಯಾಗು, ನನ್ನ ಸ್ಟೈಲಲ್ಲಿ ಇದ್ದೀನಿ, ನನಗೆ ಯಾರು ಇಲ್ಲಿ ಈಕ್ವಲ್ ಇಲ್ಲ, ನಾನೇ ದೊಡ್ಡವನು ಅಂತ ತುಂಬ ಹಾರಾಡ್ತಿದ್ದಂತಹ ಮೈಕಲ್ ಅವರು ಈ ವಾರದ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಈಗಾಗಲೇ ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಕಿಚ್ಚ ಸುದ್ದಿಪುರು ಮೈಕಲ್ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ರು. ನಾನು ಮೊದಲು ಅಥವಾ ಎರಡನೇ ವಾರದಲ್ಲಿ ಮೈಕಲ್ ಅವರು ತುಂಬ ಸಾಫ್ಟಾಗಿ ಇದ್ದಿದ್ದು ನೋಡಿ, ಇವರೆಲ್ಲ ಯೂಸ್ ಇಲ್ಲ ಬಿಗ್ ಬಾಸ್ಗೆ, ಫ್ಯಾನ್ ಬೇಸ್ ಇಲ್ಲ ಅಥವಾ ಏನೋ ಒಂದು ಆ್ಯಕ್ಟಿವಿಟೀಸ್ ಇಲ್ಲ, ಸೊ ಇವ್ರನ್ನೆಲ್ಲ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತೇಳಿ ಎರಡು ವಾರ ಅಥವಾ ಮೂರನೇ ವಾರದಲ್ಲಿ ನನಗೆ ಅನಿಸ್ತು. ಸೊ ಆವಾಗಲೇ ಅವರು ಹೋಗ್ಬೇಕಾಗಿದ್ದಂತಹ ಸ್ಪರ್ಧಿ, ಆದರೆ ಅದೇನೋ ಗೊತ್ತಿಲ್ಲ, ಏನೋ ಒಂದು ಸಮ್ ಲವ್ ಸ್ಟೋರಿ ಅಂತ ಇಟ್ಕೊಂಡು ಬಿಗ್ ಬಾಸ್ ಮನೇಲಿ ಕಂಟಿನ್ಯೂ ಆದರು. ಅದಾದಮೇಲೆ ಸ್ವಲ್ಪ ಕನ್ನಡ ಭಾಷೆನ ಇಟ್ಕೊಂಡು, ನಾನು ಕನ್ನಡ ಮಾತಾಡ್ತಿದ್ದೀನಿ, ಕನ್ನಡ ಕಲ್ತಿದ್ದೀನಿ, ಕನ್ನಡ ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ ಅಂತೇಳಿ ಕನ್ನಡಿಗರ ತಲೆ ಮೇಲೆ ಗೂಬೆಯನ್ನು ಕೂರಿಸೋಕ್ಕೆ ಶುರು ಮಾಡಿದ್ರು. ಕನ್ನಡ ಅಷ್ಟು ಸೊಗಸಾಗಿರುವಂತಹ ಭಾಷೆ ಹೌದು, ಆದರೆ ಅಷ್ಟು ಈಸಿಯಾಗಿ ಕಲಿಯುವಂಥ ಭಾಷೆ ಕೂಡ ಹೌದು. ಆದರೆ ಇವರು ಕೇವಲ ಒಂದು ವಾರದಲ್ಲಿ ಕಲಿತು ಬರೆಯೋ ಅಷ್ಟು ಲೆವೆಲಿಗೆ 100% ಆಗೋದಿಲ್ಲ. ನಾವು ಕೂಡ ಚಿಕ್ಕವರಿಂದ ಓದಿ ಕಲಿತು ಬರೆದು ಇವಾಗಲೂ ಕೂಡ ಕೆಲವು ಸಮಯದಲ್ಲಿ ನಾವು ಮಾತನಾಡಬೇಕಾದ್ರೆ ಎಡವುತ್ತೀವಿ, ಹಾಗೆ ಪದಗಳ ಅಕ್ಷರಗಳು ತಪ್ಪಾಗ್ತವೆ. ಸೊ ಅಂಥದ್ರಲ್ಲಿ ಎರಡೇ ವಾರದಲ್ಲಿ ಅವರು ಕಲ್ತ್ಕೊಂಡ್ಬಿಟ್ರು ಅಂದರೆ ಅದು ಎಲ್ಲರಿಗೂ ಕೂಡ ಡೌಟ್ ಬರುವಂಥ ವಿಚಾರ. ಈಗಾಗಲೇ ಅವರು ಕರ್ನಾಟಕದಲ್ಲಿ ಸರಿಸುಮಾರು 20-30 ವರ್ಷದಿಂದ ಅವ್ರ ಏಜ್ ಎಷ್ಟಿದೆ ಅಷ್ಟು ವರ್ಷವೂ ಇಲ್ಲೇ ಇರೋದು. ಸೊ ಅವರ ಪೇರೆಂಟ್ಸ್ ಎಲ್ಲ ಬೆಂಗಳೂರಿನಲ್ಲೇ ಇರೋದು. ಸೊ ಹಾಗಾಗಿ ಕನ್ನಡ 100% ಬಂದೇ ಬರುತ್ತೆ. ಬಟ್ ಆ ಒಂದು ಸಿಂಪತ್ತಿನಲ್ಲಿ ಬಿಗ್ ಬಾಸ್ ಮನೇಲಿ ಇಷ್ಟು ದಿನ ಟ್ರಾವೆಲ್ ಆದರು, ಆದರೆ ಅದು ಜಾಸ್ತಿ ದಿನ ನಡೆಯೋದಿಲ್ಲ, ಹಾಗೆ ಇನ್ಮೇಲೆ ತುಂಬ ಟಫ್ ಕಾಂಪಿಟೇಷನ್ ನಡೆಯುತ್ತೆ. ಹಾಗಾಗಿ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಮೈಕಲ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ಯಾರೆಲ್ಲ ಕಾಯ್ತಾ ಇದ್ರಿ ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ, ಅವ್ರಿಗೆಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸದ್ಯಕ್ಕೆ ಮೈಕಲ್ ಅವ್ರನ್ನ ಹೊರತುಪಡಿಸಿ ಯಾವ ಸ್ಪರ್ಧಿ ಅಸಲಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕಾಗಿತ್ತು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.